ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫ್ರೆಂಡ್ಸ್, ಇವತ್ತು ಮಾತ್ರ ನಾನು ಒರಿಜಿನಲ್ ರೆಸಿಪಿಯೊಂದಿಗೆ ಬಂದಿದ್ದೇನೆ ಆಯಿತಾ. ತುಂಬ ದಿನ ಆಯಿತು ವ್ಲಾಗ್ ಜೊತೆ ಬರ್ತಾ ಇದೆ. ಸೊ ಇವತ್ತು ರೆಸಿಪಿಯೊಂದಿಗೆ ಬಂದಿದ್ದೇನೆ. ಇವತ್ತಿನ ರೆಸಿಪಿ ಏನಂದರೆ, ನೇಂದ್ರ ಬಾಳೆಹಣ್ಣಿನ ಹಲ್ವಾ ಮಾಡ್ತಾ ಇದ್ದೇನೆ ಇಲ್ಲಿ. ಅದು ಕೂಡ ನೀವು ಯೂಸ್ ಆಗಲ್ಲ ಅಂತ ಬಿಸಾಡಲಿಕ್ಕೆ ಇಟ್ಟಂತಹ ಬಾಳೆಹಣ್ಣಿನಿಂದ ಯಾವ ಥರದ ಹಲ್ವಾ ಮಾಡ್ಬೋದು ಅಂತೇಳಿ ನಾನು ಇವತ್ತಿನ ರೆಸಿಪಿಯಲ್ಲಿ ತೋರಿಸ್ತಾ ಇದ್ದೇನೆ. ಸೊ ಡೋಂಟ್ ಮಿಸ್ ಇಟ್, ಕೊನೆವರೆಗೆ ಸ್ಕಿಪ್ ಮಾಡದೆ ವೀಡಿಯೋನ ನೋಡಿ. ಹಾಗೆ ಇದು ನಾನು ಬೆಲ್ಲದಿಂದ ಮಾಡಿರುವಂಥ ಹೆಲ್ದಿಯಾಗಿರುವಂತಹ ಟೇಸ್ಟಿಯಾದಂಥ ಹಲ್ವಾ ಹೇಗೆ ಮಾಡೋದಂತ ಇವತ್ತಿನ ರೆಸಿಪಿಯಲ್ಲಿ ಹೇಳ್ತಾ ಇದ್ದೇನೆ. ಸೊ ವೀಡಿಯೋನ ಕೊನೆವರೆಗೆ ನೋಡಿ. ಇಲ್ಲಿ ನಾನು ಒಂದು ಸ್ವಲ್ಪ 1.5 kg ಆಗುವಷ್ಟು ಬಾಳೆಹಣ್ಣನ್ನು ತಗೊಂಡಿದ್ದೇನೆ. ನೇಂದ್ರ ಬಾಳೆಹಣ್ಣು ಇದು ಆಲ್ರೆಡಿ ತುಂಬ ಹಣ್ಣಾಗಿದೆ. ಇದು ಹಣ್ಣಾದ ನಂತರ ಕೆಲವರು ತಿನ್ನಲಿಕ್ಕೆ ಇಷ್ಟಪಡಲ್ಲ. ಸೊ ಅಂಥವರು ಇದನ್ನು ಈ ಥರ ಹಲ್ವಾ ಮಾಡಿ ತಿನ್ನೋದ್ರಿಂದ ಹೆಲ್ದಿಗೂ ಒಳ್ಳೆಯದು, ಅದೇ ಥರ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನಿಮ್ಮ ಬಾಳೆಹಣ್ಣು ಕೂಡ ವೇಸ್ಟ್ ಆಗಲ್ಲ. ಸೊ ನಾನು ಬಾಳೆಹಣ್ಣೆಲ್ಲ ಕ್ಲೀನ್ ಮಾಡಿ ಮಿಕ್ಸಿಯಲ್ಲಿ ರುಬ್ಬಿಕೊಂಡು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೇನೆ. ಅದೇ ಥರ ಇಲ್ಲಿ ಒಂದು ಪ್ಯಾನಲ್ಲಿ ಒಂದು 2 ಸ್ಪೂನಷ್ಟು ತುಪ್ಪ ಹಾಕಿ ಗ್ರೈಂಡ್ ಮಾಡಿಕೊಂಡಂತಹ ಬಾಳೆಹಣ್ಣಿನ ಪೇಸ್ಟ್ ಏನಿತ್ತು ನೋಡಿ, ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ. ನಾನು ಇನ್ನೂ ಗ್ಯಾಸ್ ಆನ್ ಮಾಡಲಿಲ್ಲ. ಒಂದು ಮತ್ತೊಂದು ಏನಂದರೆ, ಬಾಳೆಹಣ್ಣನ್ನು ಗ್ರೈಂಡ್ ಮಾಡುವಾಗ ನೀರು ಹಾಕೋಬೇಡಿ. ನಾನಿದು ಬರೀ ಬಾಳೆಹಣ್ಣಿನ ಪೇಸ್ಟ್ ಇರೋದು. ಸೊ ಇನ್ನು ನಮ್ಮ ಕೆಲಸ ಸ್ಟಾರ್ಟ್ ಮಾಡೋಣ. ಏನಂದರೆ ಗ್ಯಾಸ್ ಆನ್ ಮಾಡಿದೆ, ಇನ್ನು ಇದನ್ನು ಬರೀ ತಿರುಗಿಸ್ತಾ ಬಂದರೆ ಆಯಿತು. ಹಲ್ವಾ ಟೇಸ್ಟಿಯಾಗಿ ಬರಬೇಕಂದ್ರೆ ಮೈನ್ ಇಂಗ್ರೀಡಿಯಂಟ್ ಏನಂದರೆ ಪೇಷನ್ಸಿ. ಪೇಷನ್ಸ್ ಇದ್ದರೆ ಹಲ್ವಾ ಅಂತೂ ಜಬರ್ದಸ್ತಿಯಾಗಿ ಬರ್ತದೆ. ಹಲ್ವಾದಲ್ಲಿರುವ ಕೆಲಸವೇ ಅದೇ. ಹಲ್ವಾ ಮಾಡಲಿಕ್ಕೆ ತುಂಬ ಹೆಚ್ಚೇನು ಕೆಲಸ ಇಲ್ಲ, ಬಸ್ ಪೇಷನ್ಸ್ ಬೇಕು ಅಷ್ಟೇ. ನೀವು ಇದನ್ನು ಈ ಥರ ಮುಗಿಸ್ತಾ ಬರ್ತಾ ಇದ್ದ ಹಾಗೆ ಇದರ ನೀರೆಲ್ಲ ಡ್ರೈ ಆಗಿ ಈ ಹದಕ್ಕೆ ಬರ್ತದೆ ನೋಡಿ. ಇದು ಸ್ಕಿಪ್ ಮಾಡಿ ಒಂದು ಸ್ವಲ್ಪ ವೀಡಿಯೋ ಸ್ಕಿಪ್ ಮಾಡಿದ್ದೇನೆ ಆಯಿತಾ. ಫುಲ್ಲು ಲಾಂಗ್ ಮಾಡ್ತಾ ಹೋದರೆ ಒಂದು 1/2 hour ಜಾಸ್ತಿ ಆಗ್ಬೋದು ಅಂತ ಹೇಳಿ ಮಿಡ್ಲಲ್ಲೆಲ್ಲ ಕಟ್ ಮಾಡ್ಕೊಂಡಿದ್ದೇನೆ. ಬೇರೆ ಏನು ಹಾಕಲಿಲ್ಲ ಇದಕ್ಕೆ, ಬರೀ ಮಿಕ್ಸ್ ಮಾಡ್ತಾ ಹೋದರೆ ಆಯಿತು. ಹಾಗೆ ಇಲ್ಲಿ ನಾನು 1 cup ಬೆಲ್ಲ ಹಾಕ್ಕೊಂಡೆ, ಹುಡಿ ಬೆಲ್ಲ ಹಾಕ್ಕೊಂಡಿದ್ದೇನೆ. ಹುಡಿ ಬೆಲ್ಲವೇ ಕಂಪಲ್ಸರಿ ಅಲ್ಲ, ನಿಮ್ಮ ಹತ್ರ ಯಾವ ಬೆಲ್ಲ ಇದ್ದರೂ ಹಾಕೋಬೋದು. ಒಂದು ವೇಳೆ ಬೆಲ್ಲ ಇಲ್ಲ ಅಂದರೆ ಸಕ್ಕರೆ ಕೂಡ ಹಾಕೋಬೋದು. ಆದರೆ ಬೆಲ್ಲ ಹಾಕೋದ್ರಿಂದ ಹೆಲ್ದಿಯಾಗಿರುತ್ತೆ ಅಂತ ಹೇಳಿ ನಾನು ಬೆಲ್ಲ ಹಾಕಿದ್ದೇನೆ. ಬೆಲ್ಲ ಹಾಕಿದ ನಂತರ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಇನ್ನೊಂದೇನೆಂದರೆ ಬೆಲ್ಲ ಯಾವಾಗಲೂ ಹಾಕೋಬೇಕಾದ್ರೆ ಸಿಹಿ ನೋಡಿಕೊಂಡು ಹಾಕಿ, ಯಾಕಂದರೆ ಒಂದೊಂದು ಬಾಳೆಹಣ್ಣು ತುಂಬ ಸಿಹಿ ಇರ್ತದೆ. ಸೊ ತುಂಬ ಸ್ವೀಟ್ ಇಷ್ಟಪಡೋದವರು ಪ್ಲೀಸ್ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿ ಹಾಕಿ, ಮತ್ತೆ ಬೈಬೇಡಿ ನನಗೆ. ಅಂದರೆ ಇವರು 1 cup ತೋರಿಸಿದ್ದಾರೆ, ನಾವು ಅಷ್ಟು ಹಾಕಿ ಸ್ವೀಟಾಗಿ ಹೋಯ್ತು ಅಂತ ಹೇಳಿ. ಕೆಲವರಿಗೆ ಸ್ವೀಟ್ ಇಷ್ಟ ಆಗುತ್ತೆ, ಕೆಲವರಿಗೆ ಇಷ್ಟ ಆಗಲ್ಲ. ಸೊ ಅದಕ್ಕಾಗಿ ಹೇಳಿದ್ದೇನೆ. ಮತ್ತು ಎಲ್ಲರೂ ಬೈಯೋದು ಒಂದೇ ಮಾತಲ್ಲಿ, ಅಂದರೆ ನನಗೆ ಬೈಯಲ್ಲ ಆಯಿತಾ. ಹೆಚ್ಚಾಗಿ ಬೈಯೋದಂದರೆ ಯೂಟ್ಯೂಬಲ್ಲಿ ಎಲ್ಲ ತೋರಿಸೋದೆಲ್ಲ ಸುಮ್ಮನೆ ವೀಡಿಯೋ ವೇಸ್ಟೇ ಇರೋದು ಅದರಲ್ಲಿ. ಆದರೆ ಅವ್ರು ತೋರಿಸೋದನ್ನು ನಾವು ಮಾಡಿದರೆ ಅದು ಪರ್ಫೆಕ್ಟೇ ಆಗೋದಿಲ್ಲ ಹೇಳಿ. ಏನಿಲ್ಲ, ನಾವು ತೋರಿಸಿದ್ದನ್ನು ನೀವು ಪರ್ಫೆಕ್ಟ್ ರೀತಿಯಲ್ಲಿ ನೋಡಿ ಪರ್ಫೆಕ್ಟಾಗಿ ಮಾಡಿದರೆ ಖಂಡಿತ ಪರ್ಫೆಕ್ಟಾಗಿ ಬರ್ತದೆ. ಸೊ ಬೆಲ್ಲ ಹಾಕಿದ ಮೇಲೆ ಮತ್ತೆ 1 spoon ತುಪ್ಪ ಹಾಕಿ ಮಿಕ್ಸ್ ಮಾಡ್ತಾ ಬಂದು ಇಲ್ಲಿವರೆಗೆ ಬಂತು ನೋಡಿ. ಈ ಥರ ಬೆಲ್ಲೆಲ್ಲ ಮೆಲ್ಟ್ ಆದಮೇಲೆ ಈ ಹದಕ್ಕೆ ಬಂತು. ನೋಡ್ತಾ ಇದ್ದೀರಲ್ಲ, ಆಲ್ಮೋಸ್ಟ್ ಪಾಯಸ ಥರ ಆಗಿದೆ ಬೆಲ್ಲೆಲ್ಲ ಮೆಲ್ಟಾಗಿ. ಇನ್ನು ಹಲ್ವಾ ಆಗಲಿಕ್ಕೆ ಒಂದು ಬಾಕಿ. ಸೊ ನೋಡುವ ಎಷ್ಟೊತ್ತಾಗ್ತದೆ ಅಂತೇಳಿ ನಾನು ಈ ಥರ ಮಾಡ್ತಾ ಇದ್ದೇನೆ, ಕಂಟಿನ್ಯೂಸ್ ಆಗಿ ತಿರುಗಿಸ್ತಾ ಇದ್ದೇನೆ. ಇಲ್ಲಾಂದರೆ ತಳ ಹಿಡಿದದೆ. ಮತ್ತೊಂದು ಏನಂದರೆ, ನೀವು ಹಲ್ವಾ ಮಾಡಬೇಕಾದ್ರೆ ಈ ಥರ ನಾನ್ಸ್ಟಿಕ್ ಪಾತ್ರೆ ಇದ್ರೆ ತುಂಬ ಒಳ್ಳೆಯದಾಗ್ತದೆ. ಅದು ಇಲ್ಲ ಅಂದರೆ ಸ್ಟೀಲಲ್ಲೊಂದು ಮಾಡಬೇಡಿ, ಅಲ್ಯೂಮಿನಿಯಂ ಪಾತ್ರೆ ಆದರೂ ಓಕೆ. ಬಟ್ ಬಿಟ್ಟು ಹೋಗೋ ಹಾಗೆ ಇಲ್ಲ, ಅದರ ಹತ್ತಿರವೇ ಏನು ವೇಟ್ ಮಾಡ್ತಾ ಇರಬೇಕು. ಈ ಥರ ಮಾಡಿ ಮಾಡಿ ಈಗ ನೋಡಿ ತಳ ಬಿಡ್ತಾ ಇದೆ. ಹಾಗೆ ನನ್ನ ಕೈಯಲ್ಲಿರುವ ಸ್ಪ್ಯಾಚುಲದಿಂದ ಕೂಡ ಹಲ್ವಾ ಕೆಳಗೆ ಬೀಳ್ತಾ ಇದೆ ನೋಡಿ. ಒಂದು ಸ್ವಲ್ಪವೂ ಅಂಟಿ ಹಿಡ್ಕೊಳ್ತಾ ಇಲ್ಲ. ಈಗ ಆಲ್ಮೋಸ್ಟು ನಮ್ಮ ಹಲ್ವಾ ಆಗ್ತಾ ಬಂದಿದೆ. ಇನ್ನೊಂದು ಏನಂದರೆ, ನಾನು ಇದಕ್ಕೆ ಏಲಕ್ಕಿ ಪುಡಿ ಹಾಕಿದ್ದೆ, 1 spoon ಏಲಕ್ಕಿ ಪುಡಿ ಹಾಕಿದ್ದೇನೆ. ಸೊ ಆ ವೀಡಿಯೋ ಸ್ಕಿಪ್ ಆಗಿದೆ. ನೀವು ಲಾಸ್ಟಲ್ಲಿ ಫೈನಲ್ ಈಗ ಆಗ್ತಾ ಬರುವಾಗ 1 spoon ಏಲಕ್ಕಿ ಪುಡಿ ಹಾಕಲಿಕ್ಕೆ ಮರಿಬೇಡಿ. ಸೊ ನಮ್ಮ ಹಲ್ವಾ ರೆಡಿ ಆಯಿತು. ಫುಲ್ಲು ಪಾತ್ರೆಯಿಂದ ತಳ ಎಲ್ಲ ಬಿಟ್ಟಿತ್ತು. ಇನ್ನು ನೆಕ್ಸ್ಟು ನಾವು ಒಂದು ಏನು ಟಿನ್ನಿಗೆ, ನನ್ನ ಹತ್ರ ಕೇಕ್ ಟಿನ್ ಇದ್ದದ್ರಿಂದ ನಾನು ಅದಕ್ಕೆ ಹಾಕ್ತಾ ಇದ್ದೇನೆ. ಟಿನ್ನೇ ಬೇಕಂತ ಹೇಳಿಲ್ಲ, ಬಟ್ಲಲ್ಲಿದ್ದರೆ ಬಟ್ಲಿಗೂ ಹಾಕೋಬೋದು. ಯಾವುದೇ ಪಾತ್ರೆ ಇದ್ದರೂ ಕೂಡ ನಿಮಗೆ ಅದಕ್ಕೆ ಹಾಕೋಬೋದು. ಒಂದು ವೇಳೆ ನಿಮಗೆ ಈ ಥರ ಮಾಡಲಿಕ್ಕೆ ಇಷ್ಟ ಇಲ್ಲ ಅಂದರೆ, ಬೇಕಾದರೆ ತಟ್ಟೆಯಲ್ಲಿ ಹಾಕಿ ಐಸ್ ಕ್ರೀಮ್ ತಿಂದ ಥರ ಸ್ಪೂನಲ್ಲಿ ಕೂಡ ತಿನ್ಕೋಬೋದು, ನೋ ಪ್ರಾಬ್ಲಮ್. ನೆಕ್ಸ್ಟ್ ಇಲ್ಲಿ ತಣ್ಣಗಾದ ಮೇಲೆ ನನ್ನ ಕೇಕಲ್ಲ ಹಲ್ವಾ ಕಟ್ಟಿಂಗ್ ರೆಡಿ ಆಗ್ತಿದೆ. ನೀವು ನನ್ನ ಥರ ಒಂದು ಸ್ವಲ್ಪ ಗಡಿಬಿಡಿ ಮಾಡಬೇಡಿ ಆಯಿತಾ. ನಾನು ಇನ್ನು ಸ್ವಲ್ಪ ಗಡಿಬಿಡಿಯಲ್ಲಿ ಕೇಕ್ ಕಟ್ ಮಾಡಿಯೋ ಕೇಕೆ ಅಂತ ಬರ್ತದೆ, ಹಲ್ವಾ ಕಟ್ ಮಾಡಲಿಕ್ಕೆ ಹೋಗಿದ್ದೆ. ಯಾಕಂದರೆ ನನ್ನ ಮಗ ಅಂತೂ ಫುಲ್ಲು ಗಲಾಟೆ ಮಾಡ್ತಾ ಇದ್ದ.
ಅವನು ಕೂಡ ಕೇಕ್ ಕೇಕ್ ಅಂತಾನೆ ಕೇಳ್ತಾ ಇದ್ದ ಇದನ್ನು. ಹಾಗಾಗಿ ಇದು ಫುಲ್ ತಣ್ಣಗಾಗಲಿಲ್ಲ ಆಯಿತಾ, ಇದು ಸ್ವಲ್ಪ ಬಿಸಿ ಇರುವಾಗಲೇ ನಾನು ಕಟ್ ಮಾಡಿದ್ದು, ಅದರಿಂದಾಗಿ ಈ ಥರ ಬಂದಿದೆ. ಇನ್ನು ಕಂಪ್ಲೀಟ್ಲಿ ತಣ್ಣಗಾದ್ಮೇಲಂತೂ ಪರ್ಫೆಕ್ಟ್ ಆದ ಪೀಸ್ ಬರ್ತದೆ ಆಯಿತಾ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಈಸಿ ಆಗಿದೆಯಲ್ಲ ಬಾಳೆಹಣ್ಣಿನ ಹಲ್ವಾ ಮಾಡಲಿಕ್ಕೆ. ಹಾಗೆ ಬಾಳೆಹಣ್ಣು ಕೂಡ ವೇಸ್ಟ್ ಆಗಲ್ಲ, ಒಂದು ಪರ್ಫೆಕ್ಟ್ ಆದಂತಹ ಟೇಸ್ಟಿಯಾದ ಹೆಲ್ದಿ ಆದಂತಹ ಹಲ್ವಾ ಕೂಡ ಎಷ್ಟು ಫಟಾಫಟ್ ಅಂತೇಳಿ ರೆಡಿ ಮಾಡ್ಬೋದಂತ ಇವತ್ತಿನ ಈ ರೆಸಿಪಿಯಲ್ಲಿ ನಾನು ಹೇಳಿದ್ದೇನೆ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ ಆಯಿತಾ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಒಂದು ಸ್ವಲ್ಪ ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್. ನೆಕ್ಸ್ಟ್ ವಿಡಿಯೋ ಜೊತೆಗೆ ಮತ್ತೆ ಸಿಗೋಣ, ಅಲ್ಲಿವರೆಗೆ.